ನನ್ನ ಮನಸ್ಸಲ್ಲಿ ಇರೋದು ಅದೇ ಪ್ರಶ್ನೆ. ನೀವೇನಿಲ್ಲಿ? ಯಾಕೆ ನಾನು ಇಲ್ಲಿ ಬರಬಾರ್ದಾ? ಇಲ್ಲ ಸರ್, ನೀವ್ಯಾಕೆ ಇಲ್ಲಿ ಬಂದು ಚಿತ್ರಾನ್ನ ತಿಂತಾ ಇದ್ದೀರಾ ಅಂತ. ತುಂಬಾ ಹಸುವಾಗ್ತಿತ್ತು, ಅದಕ್ಕೆ ಬಂದೆ. ಹಸುವಾಗಿದ್ರೆ ಮನೆಗೆ ಹೋಗುತ್ತಾನೆ, ಇಲ್ಲಿಂದ ಕಾಲ್ ಗಂಟೆ ದಾರಿ ನಿಮ್ಮ ಮನೆಗೆ. ಮನೇಲಿ ಹೋಗಿ ಹಸುವು ಅಂತ ಹೇಳಿದ್ರೆ ನಿಮ್ಮ ಅಮ್ಮಂದ್ರು ಛತ್ರಿ ಮೇಡಮ್ ಎಲ್ಲ ಸೇರಿಕೊಂಡು 10 ತರದ ಐಟಮ್ ನಿಮ್ ಮುಂದೆ ಇಡ್ತಾ ಇದ್ರು. ನೀವು ಇಲ್ಲಿ ಹೆಂಗ್ಸ? ಈ ಚಿತ್ರಾನ್ನ ವಿಷಯ ಏನಾದ್ರು ನಿಮ್ಮ ಅರ್ಧ ಡಜನ್ ಅಮ್ಮಂದರಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಮನೆ ಮುಂದೆ ಊರಲ್ಲಿರೋ ಡಾಕ್ಟರ್ನೆಲ್ಲ ಕ್ಯೂ ನಿಲ್ಲಿಸ್ತಾರೆ. ಈ ಸಲ ಆತ್ರ ಏನೂ ಆಗಲ್ಲ ಬಿಡೋ. ಯಾಕಾಗಲ್ಲ ಸರ್? ಏನಾಯ್ತು ಹೇಳಿ ಸರ್. ಏನಿಲ್ಲ, ಏನೋ ಇದೆ ಅಂತ ನನಗೆ ಅನ್ನಿಸ್ತಿದ್ಯಲ್ಲ. ನಂದು ಇತ್ತೀಚೆಗೆ ನೀನು ತುಂಬಾ ಸಿನಿಮಾ ನೋಡ್ತಿದ್ಯಾ ಅನ್ಸುತ್ತೆ, ಅದಕ್ಕೆ ಸಖತ ಡೈಲಾಗ್ ಹೇಳ್ತಿದ್ಯಾ. ಮಾತು ಬದಲಾಯಿಸ್ಬೇಡಿ ಸರ್. ಸರ್, ನೀವು ನನಗೆ ಬರೀ ಬಾಸ್ ಅಲ್ಲ, ಒಳ್ಳೆ ಫ್ರೆಂಡ್ ಕೂಡ. ನೀವು ಸತ್ಯ ಹೇಳುವಾಗ ನಿಮ್ಮ ಮುಖ ಹೇಗಿರುತ್ತೆ, ಸತ್ಯನ ಮುಚ್ಚಿಡುವಾಗ ನಿಮ್ಮ ಮುಖ ಹೇಗಾಗತ್ತೆ ಅನ್ನೋದು ನನಗೆ ಗೊತ್ತಾಗತ್ತೆ. ಸರ್, ನಿಮ್ಮ ಕಾರ್ ಎಲ್ಲಿ? ಅದು ಏನೋ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಸರ್ವಿಸ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಖಂಡಿತ ಇದೆ, ಆದ್ರೆ ಯಾಕೋ ನಿಮ್ಮ ಮುಖದಲ್ಲಿ ಉತ್ಸಾಹ ಇಲ್ಲ, ಏನೋ ಕಳ್ಕೊಂಡಿರೋ ಹಾಗೆ ಕಾಣಿಸ್ತಿದ್ದೀರ. ಅದು ಅಲ್ಲದೆ ಮುಖದಲ್ಲಿ ಗೆಲುವಿಲ್ಲ, ಕಾರ್ ಬೇರೆ ಜೊತೆಗೆ ತಂದಿಲ್ಲ, ಸಾಲದು ಅಂತ ಇಷ್ಟು ಹೊತ್ತಲ್ಲಿ ಇಲ್ಲಿ ಇದ್ಕೊಂಡು ಚಿತ್ರಾನ್ನ ತಿಂತಿದ್ದೀರ, ಅದಕ್ಕೆ ಅನುಮಾನ ಬಂತು. ಛತ್ರಿ ಮೇಡಮ್ ಜೊತೆ ಏನಾದ್ರು ಕಿರಿಕ್ ಮಾಡ್ಕೊಂಡ್ರ? ನಿಮ್ಮ ಅಮ್ಮಂದ್ರ ಜೊತೆ ಜಗಳ? ಸಾಧ್ಯನೇ ಇಲ್ಲ ಬಿಡಿ, 6 ಜನ ದೇವತೆಯರು ನಿಮಗೆ ಅಮ್ಮನ ರೂಪದಲ್ಲಿ ಸಿಕ್ಕಿದ್ದಾರೆ. ಸರ್, ಏನ್ ಸಮಸ್ಯೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ದಿರೋ ಸಮಸ್ಯೆನ ಹೇಗೋ ಹೇಳ್ಕೊಳ್ಳಿ. ಹಾಗಾದ್ರೆ ಇಷ್ಟು ಹೊತ್ತಲ್ಲಿ ಇಲ್ಲಿ ಬಂದು ಯಾಕೆ ಚಿತ್ರಾನ್ನ ತಿಂತಿದ್ದೀರ? ನಾನು ಬಂದು ಚಿತ್ರಾನ್ನ ತಿಂತಿರೋದನ್ನೇ ದುಡ್ಡು ವಿಚಾರ ಅನ್ನೋ ಥರ ಮಾತಾಡ್ಬಿಡುವ. ಇಲ್ಲಿ ನೋಡು, ನಂತರ ಎಷ್ಟು ಜನ ಬಂದು ತಿಂತಿದ್ದಾರೆ. ಆದರೆ ಇವ್ರು ಯಾರು? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಲ್ಲ. ನನ್ನ ಹತ್ರ ಯಾಕೆ ಸರ್ ಮುಚ್ಚು ಮರೆ ಹೇಳಿ ಸರ್. ನಾನು ಯಾವ ಮುಚ್ಚು ಮರೆಯನ್ನು ಮಾಡ್ತಿಲ್ವೋ? ಸರಿ, ಹಾಗಾದ್ರೆ ಬನ್ನಿ ಹೊರಡೋಣ. ಎಲ್ಲಿಗೆ? ಮನೆಗೆ. ಯಾವ ಮನೆಗೆ? ಯಾಕೆ ಸರ್, ನಿಮಗೊಂದು ಮನೆ ಇದೆ ಅನ್ನೋದನ್ನೇ ಮರ್ತು ಬಿಟ್ರ? ಡ್ರಾಪ್ ಮಾಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ನಿನ್ ಪಾಡಿ ನೀನ್ ಹೋಗು, ನನ್ನ ಪಾಡಿ ನಾನು ಹೋಗ್ತೀನಿ. ಸರ್, ಈಗಾಗಲೇ ತುಂಬಾ ಲೇಟ್ ಆಗಿದೆ, ಇಷ್ಟೊತ್ತಲ್ಲಿ ಇಲ್ಲಿ ಟ್ಯಾಕ್ಸಿ ಬೇರೆ ಸಿಗಲ್ಲ. ಬನ್ನಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ನಂದನ್, ನನ್ನ ಪಾಡಿ ನನ್ನ ಬಿಟ್ಬಿಡು ದಯವಿಟ್ಟು. ಸಾರಿ ನಂದು, ನನ್ನ ಬಗ್ಗೆ ಯೋಚನೆ ಮಾಡಿಬಿಡ, ನೀನು ಮನೆಗೆ ಹೋಗು.
ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು. ನೀನು ನೀವು ನಾನು ಈಗ ಆಮೇಲೆ ಫೋನ್ ಮಾಡ್ತೀನಿ. ಈಗ ಹೊರಡು ಹೊರಡು ನಂದು ಪ್ಲೀಸ್.